ಧನ್ಯವಾದಗಳು. ಹೌದು ಸರ್. ಸರ್ ಇವರಿಗೆ ಆಕ್ಚುಲಿ ಎಷ್ಟು ಧನ್ಯವಾದ ಹೇಳಿದ್ರೆ ಸಾಕಾಗಲ್ಲ. ಆಮೇಲೆ ಈ ದಿನ ಬೆಳಗ್ಗೆ ಸುಮಾರು 9:30 ಸಮಯದಲ್ಲಿ ಮಂಗಳೂರು ನಗರದಲ್ಲಿ ಇರುವಂತ ಅತ್ತಾವರ ಏರಿಯಾದಲ್ಲಿ ಬಿಗ್ ಬಜಾರ್ ಶಾಪ್ ಎದುರಿಗೆ ಒಂದು ಪರ್ಸ್ ಒಬ್ಬ ಆಟೋ ಚಾಲಕನಿಗೆ ಸಿಗುತ್ತೆ. ಅದು ಗಂಡುಮಕ್ಳು ಯೂಸ್ ಮಾಡುವಂಥ ಪರ್ಸು. ಅದರಲ್ಲಿ ಸುಮಾರು 1500 ರೂಪಾಯಿ ಹಣ ಮತ್ತು ಸಾಕಷ್ಟು ಚಿಲ್ಲರೆ ಕಾಯಿನ್ಸು, ಆಮೇಲೆ ಕಾರ್ಡ್ಸು, ಐ ಡಿ ಕಾರ್ಡು, ಆಮೇಲೆ ಪಾನ್ ಕಾರ್ಡು, ಆಧಾರ್ ಕಾರ್ಡು, ಡೆಬಿಟ್ ಕಾರ್ಡ್ಗಳು, ಈ ಥರ ಸಾಕಷ್ಟು ಡಾಕ್ಯುಮೆಂಟ್ಸ್ ಇರುವಂಥದ್ದು ಸಿಗುತ್ತೆ. ಆ ವ್ಯಕ್ತಿ ಇಮಿಡಿಯೇಟಾಗಿ ಅದನ್ನು ನಮ್ಮ ಪೊಲೀಸ್ ಕಮಿಷನರ್ ಆಫೀಸಿಗೆ ತಂದುಕೊಟ್ಟು ತನ್ನ ಪ್ರಾಮಾಣಿಕತೆಯನ್ನು ಬೆರೆದಿದ್ದಾನೆ. ಹನೀಫ್, ಮೊಹಮ್ಮದ್ ಹನೀಫ್ ಅಂತ ವ್ಯಕ್ತಿ, ಸುಮಾರು 15 ವರ್ಷಗಳಿಂದ ಆಟೋ ಚಾಲನೆ ಮಾಡ್ಕೊಂಡಿದ್ದಾನೆ. ಮತ್ತು ಯಾರು ಕಳ್ಕೊಂಡಿದ್ದ, ಅವನು ದುಷ್ಯಂತ ಅಂತ ಒಬ್ಬ ವಿದ್ಯಾರ್ಥಿ. ಸೊ ಹಂಗಾಗಿ ಈ ರೀತಿ ಆಟೋ ಚಾಲಕರು ತುಂಬ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಸಾರ್ವಜನಿಕರು ಹಲವಾರು ಸಂದರ್ಭಗಳಲ್ಲಿ ಆಟೋ ಚಾಲಕರ ಮೇಲೆ ತಪ್ಪಾಗಿ ಮಾತಾಡುವಂಥದ್ದು, ಫೇಲ್ಡ್ ಡೈರೆಕ್ಷನಲ್ಲಿ ಬರಲ್ಲ, ಜಾಸ್ತಿ ಬಿಲ್ ಕೇಳ್ತಾರೆ, ಈ ಥರದ್ದು ಮಾಡೋರ ನಡುವೆ ಈ ಥರ ಮಾಡ್ತಾರೆ ಅಂತ ಆರೋಪ ಮಾಡ್ತಾರೆ. ಅವರೆಲ್ಲರುಗಳ ನಡುವೆ ಬಹಳಷ್ಟು ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥದ್ದು ಇದ್ದಾರೆ ಅನ್ನುವಂಥದ್ದು ಈ ಒಬ್ಬ ಮೊಹಮ್ಮದ್ ಹನೀಫ್ ಅನ್ನೋ ಒಬ್ಬ ಮೊಹಮ್ಮದ್ ಹನೀಫ್ ಅನ್ನೋ ಒಬ್ಬ ಆಟೋ ಚಾಲಕನ ರೀತಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಆಟೋ ಚಾಲಕರು ಮುಖ್ಯವಾಗಿ ಬಹಳ ಅಕ್ರಾಸ್ ದಿ ಕಮಿಷನರೇಟ್, ಅಕ್ರಾಸ್ ದಿ ಸ್ಟೇಟ್, ಎಲ್ಲ ಕಡೆ ಅವರೆಲ್ಲೆಲ್ಲ ಇರ್ತಾರೆ, ಭಾಳಷ್ಟು ಜಾಗದಲ್ಲಿ ಓಡಾಡ್ತಾರೆ. ಹಲವಾರು ಅಫೆನ್ಸಸ್ಸು ಅವರ ಸಮ್ಮುಖದಲ್ಲಿ ಅಥವಾ ಅವ್ರ ನಾಲೆಡ್ಜಲ್ಲಿರುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಪೊಲೀಸ್ ಇಲಾಖೆ ಜೊತೆ ಭಾಳ ನಿಕಟವಾಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ. ಈ ಮುಖಾಂತರ ನಾನು ಎಲ್ಲ ಆಟೋ ಚಾಲಕರು ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದ್ದಾರೆ, ಅವರೆಲ್ಲರಿಗೂ ಪೊಲೀಸ್ ಇಲಾಖೆ ಜೊತೆ ಒಂದು ಸಹಯೋಗದಲ್ಲಿ ಕೆಲಸ ಮಾಡಲಿಕ್ಕೆ ಮನವಿ ಮಾಡ್ತೀನಿ.